ಶ್ರೀಹರಿಯಾ ಪ್ರೀತಿಯ ಒಲವು ಈ ಗುಲಾಬಿಯು ನಿನಗಾಗಿ ಈ ಚಂದದ ಪರಿಮಳ ನಿನಗಾಗಿ ಗುಲಾಬಿ ಅಂದ್ರೆ ಇಷ್ಟ ಅಲ್ವಾ? ನಂಗೆ ಗುಲಾಬಿ ಹೂ ಇಷ್ಟ ಇಲ್ಲ. ಯಾಕೋ ನಂಗೆ ಪಕ್ಕದ ಮನೆ ರವಿ ಅಂದ್ರೆ ಇಷ್ಟ. ಯಾಕೋ ಅವರು ಗವರ್ಮೆಂಟ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾರೆ, ನಿನ್ ಹಾಗೆ ಗಂಟೆ ಬರ್ಸಲ್ಲ. ಒಂದಲ್ಲ ಒಂದ್ ದಿವಸ ನನಗೂ ಗವರ್ಮೆಂಟ್ ಕೆಲಸ ಸಿಗುತ್ತೆ, ಅವಾಗ ಬಂದು ನೋಡ್ಕೊಂತೀನಿ ನಿನ್ನ. ನನ್ ಮದ್ವೆಗೆ ಬಂದ್ ನೋಡ್. ಊರಿಗೆ ಬಂದವಳ್ ನೀರಿಗ್ ಬರಕಿಲ್ವಾ? ಬತ್ತಿಯ ಹೋಗೆ. ನಿನ್ನೆ ಅವಳು ಗಂಡನ್ ಕಾಯಿಲೆ ವಾಸಿ ಆಗ್ಲಿ ಅಂತ ಮಂಡಿ ಪ್ರದಕ್ಷಿಣೆ ಆಗ್ತಾ ಇದ್ಲು, ಇವಳಕ್ ಆಗ್ತಾವಳೆ ಕೇಳೇ ಬಿಡೋಣ. ಅಯ್ಯಯ್ಯಪ್ಪ, ಇವ್ರು ಸಾಹಸನೆ ಬಿಡಪ್ಪ. ಇಲ್ಲೇನ್ ಮಾಡ್ತಾ ನಿಂತಿದ್ಯಾ? ಮಾಡ್ತಾ ನಿಂತಿಲ್ಲ, ನೋಡ್ತಾ ನಿಂತಿದ್ದೀನಿ. ಏನು ಅಲ್ಲಿ ನೋಡು. ಅವ್ರ ಕಾಲಲ್ಲಿ ರಕ್ತ ಬರ್ತಾ ಇದೆ, ನೋಡ್ತಾ ನಿಂತಿದ್ಯಲ್ಲ, ಬೇಡ ಅಂತ ಹೇಳತ್ತಾನೆ. ಜಾನಕಿ, ಜಾನಕಿ ಏನಿದ್ ನೀನು ಉಚ್ಚಾಟ? ಹಿಡಿದಿದ್ಯಾ ನಿನ್ಗೆ? ಮಂಡಿಲಿ ರಕ್ತ ಬರ್ಸ್ಕೊಂಡು ಪ್ರದಕ್ಷಿಣೆ ಹಾಕಂತ ಕಷ್ಟ ನಿನ್ಗೇನ್ ಬಂದಿದೆ? ಕಷ್ಟ ನನಗಲ್ಲ, ನಿಮ್ಗೆ ಯಾವ ಕಷ್ಟನೂ ಬರಬಾರದು ಅಂತ. ನನಗೋಸ್ಕರ ಯಾರು ಕನಿಕರ ಪಡ್ಬೇಕಾಗಿಲ್ಲ. ನಿಮಗೆ ಇಲ್ದೆ ಇರಬಹುದು, ಅದೇ ನನಗಿದೆ. ನೀನ್ ಅನ್ಕೊಂಡಿರೋ ಹಾಗೆ ನನ್ ಮನ್ಸಲ್ಲಿ ಏನೂ ಇಲ್ಲ. ನಿಮ್ ಮನಸ್ಸಿನಲ್ಲಿ ಏನೂ ಇಲ್ಲ, ಆದ್ರೆ ನನ್ನ ಮನಸ್ಸಿನಲ್ಲಿ ನೀವ್ ಮಾತ್ರ ಇದ್ದೀರಾ. ಮುಂಚೆ ನನಗ್ ಗೊತ್ತಿದ್ದು ಈ ದೇವಸ್ಥಾನ, ಈ ಅಗ್ರಹಾರ ಮಾತ್ರ. ಆದ್ರೆ ಈಗ ಕಣ್ಣು ಬಿಟ್ರೆ ಎದುರ್ನಲ್ಲು, ಕಣ್ಣು ಮುಚ್ಚಿದ್ರೆ ಮನಸ್ಸಿನಲ್ಲು ನಿಮ್ಮುಖ ಮಾತ್ರ ಕಾಣೋದು. ಮಂಡಿಗಚ್ಚುವ ನೀವ್ ಕೊಟ್ಟಿರೋ ಔಷಧಿಯಿಂದ ನನ್ನ ದೇಹಕ್ಕಾಗಿರೋ ಗಾಯ ವಾಸಿ ಆಗ್ಬಹುದು, ಆದ್ರೆ ನನ್ನ ಮನಸ್ಸಿಗಾಗಿರೋ ಗಾಯ ವಾಸಿ ಆಗಲ್ಲ ಇಂದ್ರ. ಅದನ್ನ ವಾಸಿ ಮಾಡೋ ಔಷಧಿ ನಿಮ್ ಮನಸ್ಸಿನಲ್ಲಿದೆ, ನಿಮ್ ನಿರ್ಧಾರದಲ್ಲಿದೆ. ನನಗೆ ನಿಮ್ಮಲ್ಲಿ ಇಷ್ಟ ಆಗಿದ್ದು ಈ ನಿಮ್ ಮೌನ. ಹಾಗಂತ ಯಾವ ವಿಷಯನೂ ಮಾತಾಡದೆ ಮೌನವಾಗಿ ಇದ್ದು ಬಿಡಬೇಡಿ. ನೀವ್ ನನ್ನವರಾಗೋದಕ್ಕೋಸ್ಕರ ನಾನು ಎಷ್ಟು ವರ್ಷಗಳ ಬೇಕಾದ್ರೂ ಕಾಯ್ತೀನಿ. ಹಾಗಾಗಲ್ಲ ಅಂತ ಗೊತ್ತಾದ್ರೆ ಆ ಕ್ಷಣನೇ ನಾನು ಜೀವಂತವಾಗಿರಲ್ಲ. ಸಿಬಿ ಆಫೀಸರ್ ಅಮರ್ ನಾರಾಯಣ್, ಬಾಂಬೆಯಿಂದ ಬಂದಿದ್ದೇನೆ. ನಮಸ್ಕಾರ. ಹಾ, ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು. ಶಾಸ್ತ್ರಿಗಳೇ, ನಿಮ್ ಕಡೆಯಿಂದನೇ ಇಂದ್ರ ದೇವಸ್ಥಾನದಲ್ಲಿ ಕೆಲಸಕ್ಕೆ ಸೇರಿರೋದು, ಅವನ ಬಗ್ಗೆ ನಿಮ್ಗೆಲ್ಲ ಗೊತ್ತು. ಹೇಳಿ. ಈ ಇನ್ಸ್ಪೆಕ್ಟರ್ ನನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ವಿಚಾರಿಸಿದಾಗ ಸತ್ಯವಾಗೂ ಹೇಳ್ತಾ ಇದ್ದೀನಿ, ನನಗೆ ಏನು ಗೊತ್ತಿರಲಿಲ್ಲ. ಆದ್ರೆ ಈಗ ಎಲ್ಲ ಗೊತ್ತು. ಕಮ್ ಆನ್, ಟೆಲ್ ಮಿ, ಯಾರವನು ಈಗ ಎಲ್ಲಿದ್ದಾನೆ? ಹೇಳೋಲ್ಲ. ಏಯ್, ವಯಸ್ಸಲ್ಲಿ ದೊಡ್ಡವರು ಅಂತ ಮರ್ಯಾದೆ ಕೊಡ್ತಾ ಇದ್ದೀನಿ. ನೋಡಿ, ಕೊಲೆ ಮಾಡೋದು ಎಷ್ಟು ಅಪರಾಧನೋ, ಮುಚ್ಚಿಡೋದು ಅಷ್ಟೇ ಅಪರಾಧ. ಅವನಿಗಾಗಲೇ ಎರಡು ಕೊಲೆ ಮಾಡಿದ್ದಾನೆ, ಇನ್ನು ಎಷ್ಟು ಕೊಲೆ ಮಾಡ್ತಾನೆ ಗೊತ್ತಿಲ್ಲ. ಮಾಡ್ಲಿ, ರೌಡಿಗಳನ್ನ ಕ್ರಿಮಿನಲ್ಸ್ನ ಪೊಲೀಸ್ನವರು ಶೂಟ್ ಔಟ್ ಮಾಡಿ ಬಿಸಾಕಿದ್ರೆ ಅವರನ್ನ ಸನ್ಮಾನಿಸ್ತೀರಾ, ಪ್ರಮೋಷನ್ ಕೊಡ್ತೀರಾ? ಅದೇ ಕ್ರಿಮಿನಲ್ಸ್ನ ಒಬ್ಬ ಸಾಮಾನ್ಯ ವ್ಯಕ್ತಿ ಹೊಡೆದು ಬಿಸಾಕಿದ್ರೆ
ಅವನನ್ನ ಗಲ್ಲಿಗೆ ಸೋದಿಕ್ಕೆ ಹಗಲು ರಾತ್ರಿ ಹುಡುಕ್ತೀರ? ಇದು ಯಾವ ನ್ಯಾಯ ಸ್ವಾಮಿ? ಇಲ್ಲಿ ಬಂದಿರೋ ನಿಮ್ ಹರಕತೆ ಕೇಳಕಲ್ಲ. ಅವನ್ ಎಲ್ಲಿ ನಾನು ಹೇಳ್ತಾ ಇಲ್ವೋ? ಹೇಳೋಲ್ಲ. ನೀನ್ ಹೇಳಿದ್ರು ಹೇಳದೇ ಇದ್ರು ನಾನು ಅವನ್ ಹಿಡಿದೇ ಬಿಡೋಲ್ಲ. ಜೀವಂತವಾಗಾದ್ರೂ ಸರಿ, ಎನ್ಕೌಂಟರ್ ಮಾಡಿಯಾದ್ರೂ ಸರಿ. ಆಫೀಸರ್ ಸರ್, ಲೆಟ್ಸ್ ಗೋ. ವಿಚಾರಣೆ ಮಾಡಿದ್ರು, ಆದ್ರೆ ಅಪ್ಪ ಏನು ಹೇಳಲಿಲ್ಲ. ಅದಕ್ಕೆ ಅವರು ನಿಮ್ಮನ್ನ ಹಿಡದೇ ಹಿಡಿತೀನಿ ಅಂತ ಹೇಳಿ ಹೋದ್ರು. ಅವರು ಅಮರ್ ನಾರಾಯಣ್, CBCID, ಮುಂಬೈ. ನೀನೇನ್ ಎದುರ್ಕೋಬೇಡ, ಅದ್ ಸುಲಭವಾಗಿ ಅವ್ರನ್ನ ಹಿಡಿಯಕ್ಕಾಗಲ್ಲ. ನೀವು ಸಿಗ್ಲಿಲ್ಲ ಅಂದ್ರೆ ನಿಮ್ಮನ್ನ ಎನ್ಕೌಂಟರ್ ಮಾಡ್ಬಿಡ್ತೀನಿ ಅಂದ್ರು. ನನ್ಗೇನು ಆಗಲ್ಲ. ನೀನ್ ಯಾಕೆ ಹೆದರ್ತಾ ಇದೀಯ? ನನಗ್ ಭಯ ಆಗ್ತಾ ಇದೆ. ನಿಮ್ಗೇನು ಆಗ್ಬಾರ್ದು, ನೀವ್ ನನಗ್ ಬೇಕು. ಎಷ್ಟು ದಿನ ಆದ್ರೂ ಸರಿ, ನಾನ್ ನಿಮಗೋಸ್ಕರ ಕಾಯ್ತೀನಿ ಇಂದ್ರ. ಐ ಲವ್ ಯು. ಹಲೋ, ಇಂದ್ರ ಇದ್ದಾರಾ? ನೀವ್ಯಾರು ಸರ್? ನನ್ನ ಫ್ರೆಂಡ್ ಚಕ್ರಧರ್ ಅಂತ, ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡ್ಬೇಕಾಗಿತ್ತು ಸರ್. ಅವ್ರು ಇಲ್ವಲ್ಲ, ಸ್ವರ್ಗದಲ್ಲಿದ್ದಾರೆ ಸರ್. ತಮಾಷೆ ಮಾಡ್ಬಿಡಿ ಸರ್, ದಯವಿಟ್ಟು ಫೋನ್ ಕೊಡಿ ಸರ್. ನೀವು ಲ್ಯಾಂಡ್ಲೈನ್ ಇಂದ ಮಾತಾಡ್ತಿದ್ರೋ ಮೊಬೈಲ್ ಇಂದ ಮಾತಾಡ್ತಿದ್ರೋ? ಲ್ಯಾಂಡ್ಲೈನ್ ಇಂದ ಮಾತಾಡ್ತಿದ್ದೀನಿ ಸರ್. ಅದೇ ಲ್ಯಾಂಡ್ಲೈನ್ ಹೋಗಿ ನಾ ನಿಮ್ ಕತ್ತಿಗೆ ಬಿಕ್ಕೊಳ್ಳಿ, ಡೈರೆಕ್ಟ್ ಆಗಿ ಸ್ವರ್ಗಕ್ಕೆ ಹೋಗ್ತೀರಾ? ಇಡೇ ಫೋನು. ಅದೇ ಚಿಂತಾನ. ಚಾಣೆ ಏನ್ ಬೇಕು? ಧಾನೆ ರಗೋಣ. ಬರ್ತಿ ಬರ್ತಿ ಗಾಡಿ ದಪ್ಲೆ ಮಾರ್ಯಾರೆ, ಗಾಡಿ ದಪ್ಲೆ. ಅಯ್ಯೋ, ಗಾಡಿ ದಪ್ಲೆ ರಗೋಣ. ಏನಿಲ್ಲ ಅದಕ್ಕೆ ಇಂದ್ರ, ಎಂತ ಆಗ್ಲಿಲ್ಲ ಅಲ್ಲ. ಒಳಗೆ ಹೋಗು ರಘುಣ್ಣ. ಗಾಡಿ ದಪ್ಪಲೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಮುಲ್ಪನೆ ಮಾರಾಯ, ಇಷ್ಟು ದಿನ ಅಲ್ಲಿ ಇಲ್ಲಿ ಹಿಂದೆಯಿಂದ ಟಚ್ ಮಾಡುತ್ತಿದ್ದ, ಈಗ ಡೈರೆಕ್ಟ್ ನಮ್ಮನ್ನ ಅಟ್ಯಾಕ್ ಮಾಡಿದ್ದಾನೆ. ಅವನನ್ನು ಹಾಗೆ ಬಿಡುದುಂಟಾ? ಬಿಡೋದಿಲ್ಲ. ಬೇಡ ಅಣ್ಣ, ಬಿಟ್ಬಿಡಿ ಪ್ಲೀಸ್. ಅವನನ್ನು ಹೀಗೆ ಬಿಟ್ಟರೆ
ಕತೆ ಮುಗಿಯಿತು. ಇಲ್ಲ, ದ್ವೇಷ ಮಾಡ್ತಾನೆ ಹೋದ್ರೆ ಅದಕ್ಕೆ ಕೊನೆ ಅನ್ನೋದೇ ಇರೋದಿಲ್ಲ. ತಂದೆ ಮಕ್ಕಳು ಮೊಮ್ಮಕ್ಕಳು ವಂಶ ಪಾರಂಪರ್ಯಾಗಿ ಬೆಳ್ಕೊಂಡೆ ಹೋಗ್ತಾ ಇರುತ್ತೆ. ಇಷ್ಟು ದಿನ ಮಾಡಿದ್ದೆ ಸಾಕು, ದಯವಿಟ್ಟು ಬಿಟ್ಬಿಡಿ ಅಣ್ಣ. ಓಯ್, ಅವ ಅಟ್ಯಾಕ್ ಮಾಡಿದ್ರೆ ಇದ್ರೆ ಮನೇಲಿ ಕೂರುದುಂಟ ಅಪ್ಪುಜ್ಜಿ? ಎಂಜಿನ್ ಆಂಡಾಳ ಬಿಡೆ, ಏನೋಗೋಣ ಗಾಡಿ ತಪ್ಪಲೆ. ನಿಂತ್ಕೊಳ್ಳಿರೋಗೋಣ, ಈಗೇನು ಅವ್ರನ್ನೆಲ್ಲ ಹೊಡೆದಾಕ್ಬೇಕು ತಾನೆ? ಕೀ ಕೊಡಿ, ನಾನು ಹೋಗ್ತೀನಿ. ಎಷ್ಟು ಜನ ನೋಡಬೇಕು ಹೇಳಿ? ಹತ್ತ ಇಪ್ಪತ್ತ? ಇಂದ್ರಣ್ಣ, ನೀವು ಸುಮ್ಮನಿರಿ, ನಿಮಗೆ ಯಾಕೆ ಇದೆಲ್ಲ? ಯಾಕೆ ಅಂದ್ರೆ ರಾಯಣ್ಣನ್ ತಮ್ಮ ತಾನೆ, ನಾನು ಹೋಗ್ತೀನಿ ಮನೆ ಕಡೆ. ಇಂದ್ರ, ನಿನಗಿಷ್ಟ ಇಲ್ಲ ಅಂದ್ರೆ ಬೊಡ್ಚಿ ಬಿಡ್ಲೆ. ಯಾಕೆ, ನನ್ಗೇನಾರ ಆಗ್ಬಿಡುತ್ತೆ ಅಂತ ಭಯ ಪಡ್ತಾ ಇದ್ದೀರಾ? ಇದೇ ಭಯ ಅಣ್ಣ, 15 ವರ್ಷದಿಂದ ಅದ್ಗೇನೂ ಪಡ್ತಾ ಇರೋದು. ನನ್ನನ್ನೇನು ಆ ಊರು ಈ ಊರು ಫಾರಿನ್ ಅಂತ ಓದೋ ನೆಪದಲ್ಲಿ ದೂರ ಇಟ್ಬಿಟ್ರಿ. ಆದ್ರೆ ಅದಕ್ಕೆ ಒಂದೇ ಒಂದಿನ ನೆಮ್ಮದಿಯಾಗಿ ನಿದ್ದೆ ಮಾಡಿದಾರ? ನೀವು ಮನೆಯಿಂದ ಆಚೆ ಹೋಗಿ ವಾಪಸ್ ಬರೋವರೆಗೂ ಅನ್ನ ನೀರು ಬಿಟ್ಟು ಇರೋಬ್ಬರ ದೇವ್ರಿಗೆಲ್ಲ ಅರ್ಕೆ ಹೊತ್ಕೊಂಡು ನಿಮ್ಗೋಸ್ಕರ ಕಾಯ್ತಾ ಇರ್ತಾರೆ. ಅದಕ್ಕೆ ಬೇಕಾಗಿರೋದು ಈ ಬಂಗ್ಲೆ, ನೀವು ತಂದ್ಕೊಡೋ ರೇಷ್ಮೆ ಸೀರೆ ಒಡವೆ ಅಲ್ಲ ಅಣ್ಣ. ಹೋಗೋಣ. ನಿಮಗ್ ವಯಸ್ಸಿಗೆ ಬಂದಿರೋ ಒಬ್ಳು ಮಗಳಿರ್ಬೇಕಲ್ಲ, ಅವಳ ಜೀವನದ ಬಗ್ಗೆ ಏನಾದ್ರು ಯೋಚನೆ ಮಾಡಿದಿರಾ? ಅದಕ್ಕೆ ನಾನು ಯಾಕೆ ಮಂಡ್ಯ ಬಿಸಿ ಮಾಡಿಕೊಳ್ಳಲಿ? ನಮ್ಮ ಧನಿಕರು ರಾಯಣ್ಣ ಒಳ್ಳೆಯ ಅವ್ರು ನೋಡಿಕೊಳ್ತಾರೆ. ಕೇಳಿದ್ರಣ್ಣ, ನೀವಿದ್ದೀರಾ ಅಂತ ಒಂದೇ ಒಂದು ನಂಬಿಕೆ ಮೇಲೆ ಎಲ್ಲರೂ ಬದುಕ್ತಾ ಇದ್ದೀವಿ. ನಿಮಗೆ ಹೇಗೆ ಜನಗಳು ಬೇಕೋ ಹಾಗೆ ನಮಗೆ ನೀವು ಬೇಕಣ. ಜನಗಳಿಗೆ ಸಹಾಯ ಮಾಡೋದಕ್ಕೆ ಸಾವಿರಾರು ದಾರಿಗಳಿದೆ, ಮಾಡಿ. ನಾವು ಬೇಡ ಅನ್ನಲ್ಲ, ಆದರೆ ಪದೇ ಪದೇ ಈ ಜಗಳ, ಪಂಚಾಯತಿ ಹೊಡೆದಾಟ ಇದೆಲ್ಲ ಯಾಕಣ ಬೇಕು? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಪೊಲೀಸರು ಇದ್ದಾರೆ, ಕೋರ್ಟ್ ಇದೆ, ನ್ಯಾಯನ ಕಾಪಾಡೋದಕ್ಕೆ ನ್ಯಾಯಾಧೀಶರಿದ್ದಾರೆ. ಕಾನೂನ ಕೈಗೆ ತಗೊಳ್ಳೋಂಥ ಕೆಲಸ ನಿಮ್ಗೆ ಯಾಕಣ ಬೇಕು? ದಯವಿಟ್ಟು ಇದನ್ನೆಲ್ಲ ಬಿಟ್ಬಿಡಿ ಅಣ್ಣ. ಇಷ್ಟು ಮೇಲೂ ನಿಮ್ಗೆ ಹೋಗ್ಬೇಕು ಅನ್ನೋ ಆಗಿದ್ರೆ ನಿಮ್ ಇಷ್ಟ ಅಣ್ಣ, ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡಿ. ಆದ್ರೆ ಒಂದು, ನೀವು ಹಿಂತಿರುಗಿ ಬರೋ ಅಷ್ಟರಲ್ಲಿ ಈ ಮನೇಲಿ ಯಾರೊಬ್ರು ಜೀವಂತವಾಗಿರಲ್ಲ.